ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು 30 ನಿಮಿಷದಲ್ಲಿ ಏನಾದರೂ ಬೇಗ ಮಾಡಬೇಕು ಅಂತಂದರೆ ಈ ಒಂದು ಲಂಚ್ ಬಾಕ್ಸ್ ರೆಸಿಪಿನ ನೀವು ಮಾಡ್ಕೋಬೋದು. ಹುರಿಯೋದು, ರುಬ್ಬೋದು ಏನು ಕೆಲಸ ಇಲ್ಲ, ಬೇಗ ಕೂಡ ಆಗತ್ತೆ. ಅತ್ಯಂತ ರುಚಿಕರವಾಗಿ ಇರುವಂಥ ಒಂದು ಈ ಕ್ಯಾಬೇಜ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮೊದಲನೇದಾಗಿ ಬಾಂಡೆಗೆ 2 ದೊಡ್ಡ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ, ಅದಕ್ಕೆ 1 ಸ್ಪೂನಷ್ಟು ಅಥವಾ 1/2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಆದ ತಕ್ಷಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನೀವು ಅಕಸ್ಮಾತಾಗಿ ಬೆಳ್ಳುಳ್ಳಿ ತಿನ್ನಲ್ಲ ಅಂತಂದರೆ ಇದಕ್ಕೆ 1/2 ಸ್ಪೂನಷ್ಟು ಇಂಗನ್ನು ಹಾಕ್ಕೊಂಬಿಡಿ. ಈಗ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಬೇಡ ಅಂತಂದವರು ಇದಕ್ಕೆ 1 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಕೊಂಡು ಈ ಥರ ಹೆಚ್ಕೊಂಡು ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಈರುಳ್ಳಿ ಬದಲಾಗಿ ಬೆಳ್ಳುಳ್ಳಿ ಬದಲಾಗಿ ನೀವು ಉಪಯೋಗಿಸ್ಕೊಂಡು ಇಂಗನ್ನು ಮತ್ತು ಕ್ಯಾಪ್ಸಿಕಮ್ನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಬಟಾಣಿ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಮುಟ್ಲಾ ಮುಚ್ಚಿ ಬೇಯಿಸ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಮೆತ್ತಗಾಗಿದೆ, ಇದಕ್ಕೆ ಅರಿಶಿನ, ರೆಡ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈ ರೆಡ್ ಚಿಲ್ಲಿ ಪೌಡರು ಕಲರ್ದು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರದ್ದು ತುಂಬ ಬೇಕು ಅಂತಂದರೆ ಅದನ್ನು ಕೂಡ 1/2 ಸ್ಪೂನಷ್ಟು ಹಾಕ್ಕೋಬೋದು. ಬಾಡಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಬೆರೆತ್ಕೊಂಡಿದೆ. ಇದಕ್ಕೆ ಹೆಚ್ಚಿರೋ ಅಂಥ ಎಲೆಕೋಸನ್ನು ಹಾಕ್ಕೊಂಡಿದ್ದೀನಿ. ಈಗ ಕಲಸೋದು ಬೇಡ, ಹಾಗೆ ಮುಟ್ಲಾ ಮುಚ್ಚಿ 1-2-3 ನಿಮಿಷ ಬಿಡೋಣ. ಸ್ವಲ್ಪ ಅದು ಮೆತ್ತಗಾಗತ್ತೆ. ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಬೇಯಬೇಕು, ತುಂಬ ಮೆತ್ತಗೆ ಬೇಯಿಸ್ಕೊಳ್ಳೋದು ಬೇಡ, ನೀರು ಬಿಟ್ಕೊಳ್ಳೋ ಹಾಗೆ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಜಾಸ್ತಿ ಬೇಡ, ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಎಲ್ಲವನ್ನು ಚೆನ್ನಾಗಿ ಬೆರೆಸ್ಕೊಂಡು ಮುಟ್ಲಾ ಮುಚ್ಚಿ ನೀರು ಹಾಕೋದು ಬೇಡ, ಹಾಗೆ ಹಬೆನಲ್ಲಿ ಬೇಯಿಸ್ಕೋಬೇಕು. ಒಂದು ಸುಮಾರು 5-6 ನಿಮಿಷ ಆಗ್ಬೋದು. ಈಗ ನೋಡಿ, ಚೆನ್ನಾಗಿ ಕುಗ್ಗಿದೆ, ಸಂಪೂರ್ಣವಾಗಿ ಬೆಂದಿದೆ, ಆದರೆ ತುಂಬ ಮೆತ್ತಗೆ ಆಗಿರಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಈ ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ, ನೀವು ಇದನ್ನು ಚಪಾತಿಗೆ ಕೊಡ್ಬೋದು. 1 ಟೀಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಈ ಒಂದು ರೈಸ್ನ ನೀವು ಲಂಚ್ ಬಾಕ್ಸ್ಗೆ ಕೊಡ್ಬೋದು. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗಾಗಲೇ ಅನ್ನನ ಮಾಡಿ ಇಟ್ಕೊಂಡಿದ್ದು, ಉದುರುದ್ರಾಗಿ ಮಾಡ್ಕೊಂಡಿರಬೇಕು. ಅನ್ನನ ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮಸಾಲೆ ಎಲ್ಲ ಕಡೆ ಬರಬೇಕು. ಉದುರುದ್ರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಅನ್ನದ ವಿಶೇಷ ಅಂತಂದರೆ ಇದು ತುಂಬ ಒಣಕ್ಲಾಗಿ ಇರಲ್ಲ, ಯಾವುದೇ ಒಂದು ಸೈಡ್ ಡಿಶ್ ಇಲ್ಲದೆ ಇದನ್ನು ತಿನ್ಬೋದು. ಈಗ ಕಲಸ್ಕೊಂಡಿದ್ದಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ನೀವು ಮನೆಯಲ್ಲಿ ಬೇಕಾದರೆ ಇದನ್ನು ಬಳಸ್ಬೋದು, ಇಲ್ಲ ಅಂತಂದರೆ ಲಂಚ್ ಬಾಕ್ಸ್ಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಇದನ್ನು ಮನೆಯಲ್ಲಿ ನಾನು ದಾಲ್ ಫ್ರೈ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ, ಅದಿಲ್ಲದೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಫ್ರೈಡ್ ರೈಸ್ಗಿಂತ ತುಂಬ ರುಚಿಯಾಗಿರುವಂಥ ಒಂದು ರೈಸು ಕ್ಯಾಬೇಜ್ ರೈಸು. ಒಂದ್ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.